ಅವನ ಹೆಗಲನ್ನು ಹೊರಗೆ ತಪ್ಪಿಸಿದೆನು, ಅವನ ಕೈಗಳನ್ನು ಪುಟ್ಟಿಯಿಂದ ಬಿಡಿಸಿದೆನು. ನಂಬಿ, ದೇವರು ತಪ್ಪಿಸಿದ್ದಾನೆ, ಬಿಡಿಸಿದ್ದಾನೆ. ಹಾಲೆಲೂಯಾ. ನೀವು ಪಡುತ್ತಿರುವಂತ ಕಷ್ಟಗಳಿಂದ ದೇವರು ನಿಮ್ಮನ್ನು ತಪ್ಪಿಸಿದ್ದಾನೆ, ದೇವರು ನಿಮ್ಮನ್ನು ಬಿಡಿಸಿದ್ದಾನೆ. ಎಲ್ಲಾ ಚಿಕ್ಕ ವಿಷಯಕ್ಕೆ ಭಯ ಪಡುವುದಕ್ಕೆ ಮುಂಚಿತವಾಗಿ ಒಂದನ್ನು ನಂಬಿ, ಒಂದನ್ನು ನಿಮ್ಮ ಜೀವನಗಳಲ್ಲಿ ಅಳವಡಿಸಿಕೊಳ್ಳಿ. ದೇವರಿದ್ದಾರೆ, ನಾನು ಭಯ ಪಡುವುದಿಲ್ಲ. ಯಾಕಂದ್ರೆ 365 ದಿವಸಕ್ಕೂ ನಮಗೆ ವಾಗ್ದಾನ ಉಂಟು. ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಭಯಪಡಬೇಡ, ನೀನು ಹೋಗುವ ಎಲ್ಲಾ ಕಡೆಗೆ ನಾನು ನಿನ್ನೊಂದಿಗೆ ಬರುತ್ತೇನೆ. ಇನ್ನು ಭಯಪಡಬೇಡ, ನೀನು ದಾರಿಗಳಲ್ಲಿ ನಡೆಯುವಾಗಲೇ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನನ್ನು ನನ್ನ ಕೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನೀನು ಭಯಪಡಬೇಡ, ನಾನು ನಿನಗೆ ದೇವರಾಗಿ, ನಿನಗೆ ತಂದೆಯಾಗಿ, ನಿನ್ನ ಸಂಗಡ ನಿನ್ನನ್ನು ಕಾಯುವ ದೇವರಾಗಿ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎನ್ನುವ ದೇವರು ನಮ್ಮ ಜೊತೆಯಲ್ಲಿರುವುದಾದರೆ ಚಿಂತಿಸೋದ್ರಲ್ಲಿ, ಕಷ್ಟದ ನಾವೇ ಹೊರು ನಮ್ಮ ಹೆಗಲ ಮೇಲೆಯೇ ಇನ್ನು ನಾವೇ ಇಟ್ಟುಕೊಳ್ಳುವುದರಲ್ಲಿ ಯಾವ ಅರ್ಥವೂ. ಹಾಲೆಲೂಯಾ.